ಇದೇನಿದು ತೋಟದ ಮಧ್ಯೆ ರೋಪ್ ವೇ ಮಾಡ್ಕೊಂಡಿದ್ದಾರಾ? ಅದು ಬೇರೆ ನೆಲಕ್ಕೆ ತಾಗಿಸಿಬಿಟ್ಟು ನೀವು ಕನ್ಫ್ಯೂಷನ್ ಆಗಿದ್ದೀರಲ್ವಾ? ಹೌದು, ಇದು ಪ್ರವಾಸಿಗರಿಗಾಗಿ ಮಾಡಿದ ರೋಪ್ ವೇ ಖಂಡಿತ ಅಲ್ವೇ ಅಲ್ಲ. ಇದೇನಿದ್ರು ರೈತರು ತಮ್ಮ ಕೆಲಸವನ್ನ ಇನ್ನಷ್ಟು ಸ್ಮಾರ್ಟ್ ಆಗಿ ಮಾಡಲು ಕಂಡುಕೊಂಡ ಸೂಪರ್ ಐಡಿಯಾ. ಹೌದು, ಹೀಗೆ ತಮ್ಮ ತೋಟದ ಮಧ್ಯೆ ರೋಪ್ ವೇ ಅಳವಡಿಸಿಕೊಂಡಿರೋ ಇವರು ಉತ್ತರ ಕನ್ನಡದ ಸಿದ್ದಾಪುರದ 16ನೇ ಮೈಲಿಗಲ್ಲಿನ ಗೋಡ್ವಿ ಮನೆಯ ರವಿ ಭಟ್ರು. ಪ್ರಾಯೋಗಿಕವಾಗಿ ಮಾಡಿದ ಈ ರೋಪ್ ವೇ ಕೃಷಿ ಸಲಕರಣೆ, ಇತರೆ ಭಾರದ ವಸ್ತು, ಬೆಳೆಗಳನ್ನ ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಕಳುಹಿಸಲು ಉಪಯೋಗಿಸುವ ಸಾಧನವಾಗಿದೆ. ಇದೊಂಥರ ರವಿ ಭಟ್ಟರ ಪಾಲಿಗೆ ಎಕ್ಸಲೇಟರ್ ಇದ್ದಂತೆ. ಇವರ ಮನೆ ಇರೋದು ಬೆಟ್ಟದ ಕೆಳಗೆ, ಜಮೀನು ತೋಟಗಳು ಇರೋದು ಬೆಟ್ಟದ ಮೇಲೆ. ಒಮ್ಮೆ ಬೆಟ್ಟ ಹತ್ತಿ ಹೋದ್ರೆ ಮತ್ತೆ ಕೆಳಗಿಳಿದು ಮತ್ತೊಂದಿಷ್ಟು ಸಮಯ ವ್ಯರ್ಥವಾಗುತ್ತದೆ. ಹೀಗಾಗಿ ರವಿ ಭಟರು ಎಕ್ಸಲೇಟರ್ ಮಾದರಿಯಲ್ಲಿ ಈ ರೋಪ್ ವೇ ಕಂಡುಹಿಡಿದಿದ್ದಾರೆ. ಹಾಗಾಗಿ ಈ ರೋಪ್ ವೇ ಮೂಲಕನೇ ತೋಟಕ್ಕೆ ಬೇಕಾದ ವಸ್ತುಗಳನ್ನ ತರಿಸಿಕೊಳ್ಳುವುದು, ವಾಪಸ್ ಮನೆಗೆ ಕಳಿಸುವುದನ್ನ ಮಾಡ್ತಾರೆ. ರೋಪ್ ವೇ ನಮಗೇನು ಪ್ರಯೋಜನ ಆಗ್ತದೆ ಅಂದ್ರೆ, ನಮಗೆ ಗುಡ್ಡದಿಂದ ಮೇಲ್ ಗುಡ್ಡದಿಂದ ಕೆಳಗಡೆ ಇವಾಗ ಬರಬೇಕಾಗ್ತದೆ. ಆಮೇಲೆ ಒಂದು 300 ಮೀಟರ್ ಅಷ್ಟು ಕೆಳಗಡೆ ಬರಬೇಕಾಗ್ತದೆ ಮೇಲ್ಗಡೆಯಿಂದ. ಅದಕ್ಕಾಗಿ ನಮ್ಮ ತೋಟದ ಅನುಕೂಲಕ್ಕೆ ಮೇಲ್ಗಡೆಯಿಂದ ದಾರ್ಕು ಕಾಡ ಕಟ್ಟಿದೆ ಅಂತ ಹೇಳಿಸ್ಲಿಕ್ಕೆ ಪ್ರಯೋಜನ ಆಗ್ತದೆ. ಇದನ್ನ ಮಾಡಿದ್ದೇವೆ. ಎಷ್ಟು ವರ್ಷ ಆಯ್ತು ಸರ್ ಮಾಡಿ? ಮಾಡೊಂದು 12 ವರ್ಷ ಆಯ್ತು. ಇವರ ತೋಟದಲ್ಲಿ 3 ರೋಪ್ವೇಗಳಿದ್ದು 1 ರೋಪ್ವೇ ನಿರ್ಮಿಸಲು 10,000 ವೆಚ್ಚ ತಗುಲಿದೆ. ಈ 3 ರೋಪ್ವೇ ರವಿ ಭಟ್ಟರ ಹಲವು ಕೃಷಿ ಕಾರ್ಯಗಳಿಗೆ ಸಹಕಾರಿಯಾಗಿದೆ. ಬೆಟ್ಟದ ಕೆಳಗಡೆ ವಾಸಿಸುವ ಜನರಿಗಂತೂ ಇಂತಹ ರೋಪ್ವೇ ಅರ್ಧದಷ್ಟು ಕೆಲಸವನ್ನ ಕಡಿಮೆ ಮಾಡುತ್ತದೆ. ಗುಡ್ಡವನ್ನ ಹತ್ತಿ ಇಳಿಯೋ ಕೆಲಸವೇ ಇರದು. ಹೀಗೆ ರೈತನೊಬ್ಬ ಕಂಡುಹಿಡಿದ ರೋಪ್ವೇ ತನ್ನ ತೋಟದ ಕೆಲಸಕ್ಕೆ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿದೆ. ರವಿ ಭಟ್ಟರ ಈ ರೋಪ್ವೇ ತಂತ್ರಗಾರಿಕೆಗೆ ನಿಜಕ್ಕೂ ತಲೆದೂಗಲೇಬೇಕು.